ಒಂದು ರೈಟ್ ಚಾಯ್ಸ್ ನಾನು ಮಾಡಿದ್ದು ಅಂತ ನೈನಾ ಸಿನಿಮಾ ಬಗ್ಗೆ ನನಗೆ ಒಂದು ಫೀಲಿಂಗ್ ಇದೆ. ಫಸ್ಟ್ ಏನು ಥಿಂಕ್ ಮಾಡಿದೆ ಅಂತ ಎಲ್ಲ ಒಂದು ಫುಲ್ ಮೂವಿ ನಾನು ನನ್ನ ಶೋಲ್ಡರ್ಲಲ್ಲಿ ಇದೆ ಅಂತ ಒಂದು ಟೆನ್ಷನ್ ಇತ್ತು. ಆದರೆ ಈಗ ಫಿಲಿಮ್ ಫೆಸ್ಟಿವಲಲ್ಲಿ ಸೆಲೆಕ್ಟ್ ಆಗಿತ್ತು, ಅದು ಫಸ್ಟ್ ಶೋ ನೋಡಿ ತುಂಬ ರಿವ್ಯೂಸ್ ಬಂದಿದೆ. ಈ ಥರನೇ ಮೂವಿ ಮಾಡಬೇಕು, ನಮ್ಮದು ಸಣ್ಣ ಡಾಟರ್ನೇ ನನಗೆ ಜ್ಞಾಪಕ ಬಂದಿದ್ದು ಅಂತೆಲ್ಲ ಹೇಳೋ ಟೈಮಲ್ಲಿ ಎಸ್ ಡಿಸಿಷನ್ ಇಸ್ ರೈಟ್ ಟು ಟೇಕ್ ನೈನ ಅಂತ ಒಂದು ಫೀಲಿಂಗ್ ಇದೆ. ಮತ್ತು ಒಂದು ತುಂಬ ಮೆಸೇಜಸ್ ಇದೆ. ನಾಳೆಗೆ ನಮ್ಮದು ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಕೂಡ ನಮ್ಮದು ಮೂವಿ ಫಿಲಿಮ್ ಫೆಸ್ಟಿವಲಲ್ಲಿ ಸೆಕೆಂಡ್ ಶೋ ಸೆಕೆಂಡ್ ಟೈಮ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಸೇಜ್ ನಾವು ನಮ್ಮದು ಸೊಸೈಟಿಗೆ ಕೊಡೋದು, ವಿಮೆನ್ಸ್ಗೆ ಮಾತ್ರ ಇಲ್ಲ. ಅದು ನೋಡಿ ಆಚೆ ಬರೋದ ಎನಿ ವುಮನ್ ಎನಿ ಮ್ಯಾನ್ ಅವರೊಂದು ಇಂಟ್ರೋಸ್ಪೆಕ್ಟ್ ಮಾಡ್ತಾರೆ, ಇದು ನಮ್ಮ ಲೈಫ್ ಸಿಚುವೇಶನ್ ತಾನೇ, ನನ್ನ ಲೈಫಲ್ಲಿ ಇದೇ ಸಿಚುವೇಶನಲ್ಲಿ ನಾನು ಏನು ಮಾಡಿದ್ದು ಈ ಟೈಮಲ್ಲಿ ನಾನು ಆ ಸಿಚುವೇಶನ್ ನಮ್ಮ ಮೂವಿಯಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಒಂದು ಇಶ್ಯೂ, ಅದರಲ್ಲಿ ನಾನು ಕರೆಕ್ಟಾಗಿ ಒಂದು ಡಿಸಿಷನ್ ತಗೊಳ್ತೀನಿ, ನನ್ನ ಲೈಫು ಈ ಥರ ಬರಲ್ಲ ಇಲ್ಲ ಈ ಥರ ಬರುತ್ತೆ ಅಂತ ಥಾಟ್ ಬರುತ್ತೆ. ಒಂದು ಬಾಯ್ ಫ್ರೆಂಡು ಒಂದು ಗರ್ಲ್ ಫ್ರೆಂಡ್ ಲೈಫಲ್ಲಿ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಕೂಡ ಹೇಳಲ್ಲ, ಸ್ವಲ್ಪ ಮೆಚ್ಯೂರ್ಡ್ ಲವ್ ಸ್ಟೋರಿ ಇದು. ಒಂದು ಗರ್ಲ್ ಆ್ಯಂಡ್ ಬಾಯ್, ಒಂದು ಮ್ಯಾನ್ ಆ್ಯಂಡ್ ವುಮನ್, ಅವರು ಲೈಫಲ್ಲಿ ನಡೆಯೋದು ಒಂದು ಪ್ರಾಬ್ಲಮ್ಗೆ ಸೊಸೈಟಿ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡೋದು ಅಂದರೆ ನನಗೆ ನಾನು ನೈನಾಗೆ ಏನು ಇಶ್ಯೂ ಇಲ್ಲ, ಅವಳ ಬಾಯ್ ಫ್ರೆಂಡು ಪ್ಯಾಷನ್ ಪ್ರೊಫೆಷನಾಗಿ ಇರಬೇಕು ಅನ್ನೋದ್ರಲ್ಲಿ ಏನು ಇಶ್ಯೂ ಇಲ್ಲ, ಬಟ್ ಯಾಕೆ ಫೈಟ್ ಮಾಡೋದು ಅದೇ ವಿಷಯದಲ್ಲಿ ಯಾಕೆ ಫೈಟ್ ಮಾಡೋದು? ಮೆಂಟಲ್ ಪ್ರೊಸೆಸಿಂಗ್ ಆ ಥರ ಆಯಿತು. ಆ ಥರ ಸೊಸೈಟಿ ನಮಗೆ ಇಂಜೆಕ್ಟ್ ಮಾಡಿ ಮಾಡಿ ತುಂಬ ಕಾಂಟ್ರಿಬ್ಯೂಟ್ ಮಾಡಿ ಮಾಡಿ ಮನೆಯಲ್ಲಿಂದ ಆಚೆಲಿಂದ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ ನಾವು ಆ ಥರ ಒಂದು ರೋಬೋ ಥರ ಟ್ಯೂನ್ ಆಯಿತು. ಸೊ ಅದು ಮೂವಿಯಲ್ಲಿ ನಮ್ಮ ಕ್ಯಾರೆಕ್ಟರ್ಸ್ ಆ ಟ್ಯೂನಿಂಗಕ್ಕೆ ಹೋಗುತ್ತಾ ಇಲ್ಲ ಬೇರೆ ಏನೋ ಡಿಸಿಷನ್ ತಗೊಳ್ತಾರಾ ಇಲ್ಲ ಬೇರೆ ಏನೋ ಅದಕ್ಕೆ ಒಂದು ಥರ್ಡ್ ವೇ ಇದೆ ಅದು ಸಾಲ್ವ್ ಮಾಡೋಕ್ಕೆ. ಆಮೇಲೆ ಓರಿಯೆಂಟೆಡ್ ಅಂದ ವರ್ಡ್ಕ್ಕಿಂತ ಫಿಮೇಲ್ ಸೆಂಟ್ರಿಕ್ ಅಂತ ಹೇಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಫಿಮೇಲ್ ಸೆಂಟ್ರಿಕ್ ಮೂವಿ ಅಂತ ನನಗೆ ಆ್ಯಕ್ಚುಲಿ ಎಲ್ಲ ಆ್ಯಕ್ಟ್ರೆಸ್ಸು ತುಂಬ ಆಸೆ ಪಡ್ತಾರೆ ಫಿಮೇಲ್ ಸೆಂಟ್ರಿಕ್ ಫಿಲಿಮ್ ಮಾಡೋಕ್ಕೆ. ಬಟ್ ಈಗ ನಮ್ಮದು ಫಿಮೇಲ್ ಸೆಂಟ್ರಿಕ್ ಫಿಲಿಮ್ಸ್ ಅಂತ ಎಲ್ಲ ಒಂದು ಟೂ ಆರ್ ತ್ರೀ ಟೈಪ್ಸ್ ಕ್ಯಾರೆಕ್ಟರ್ಸ್ ಇರ್ತಾರೆ. ಇದರೊಂದು ಲಕ್ಷ್ಮಿ ಥರ ಇರ್ತಾರೆ ಹುಡುಗಿ, ಏನು ಲೈಫಲ್ಲಿ ಏನು ಪ್ರೆಷರ್ ಬಂದಿದ್ದೇನಾಲು ಎಲ್ಲ ಸ್ಮೈಲ್ ಮಾಡಿ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳೋ ಥರ ಇರ್ತಾರೆ. ಎಲ್ಲ ತುಂಬ ಒಂದು ಚಿಕ್ಕ ವಿಷಯತೆ ಕೂಡ ಒಂದು ಕ್ಷಮಿಸೋಕ್ಕೆ ಮೈಂಡ್ ಇಲ್ಲ ಅಂದರೆ ಮನೆ ಬಿಟ್ಟು ಹೋಗೋದು, ಅಪ್ಪ ಅಮ್ಮ ಬಿಟ್ಟು ಹೋಗೋದು, ಎಲ್ಲ ನಾನು ಸೆಲ್ಫ್ ರೆಸ್ಪೆಕ್ಟ್ ನಾನು ಫೆಮಿನಿಸ್ಟ್ ಅಂದ ಫೆಮಿನಿಸ್ಟ್ ಅಂತ ವರ್ಡ್ ಇಲ್ಲಿ ಯೂಸ್ ಮಾಡಬಾರ್ದು, ಅದೊಂದು ಗುಡ್ ಟರ್ಮ್, ಅದು ತುಂಬ ರಾಂಗ್ ಆಗಿ ಯೂಸ್ ಮಾಡೋದು. ಆ ಥರ ಇರ್ತಾರೆ. ಇನ್ನು ಇದೆಲ್ಲ ಇಲ್ಲ, ಏನೋ ಒಂದು ದೊಡ್ಡ ಲೈಫಲ್ಲಿ ದೊಡ್ಡೊಂದು ಮಿಸ್ಟೇಕ್ ಆಗಿ ರೇಪ್ ಥರ ಇಲ್ಲ ಏನೋ ಒಂದು ದೊಡ್ಡ ವಿಷಯಗಳು ಬಂದು ಅದನ್ನೆಲ್ಲ ಮೇಲ್ಗಡೆ ಅದೆಲ್ಲ ಓವರ್ಕಮ್ ಮಾಡಿ ಆಚೆ ಬಂದು ವಿಥೌಟ್ ಗಿವಿಂಗ್ ಅಪ್ ರಿವೆಂಜ್ ತಗೊಳ್ತಾರೆ, ಇಲ್ಲ ಗಿವಿಂಗ್ ಅಪ್ ಒಂದು ರಿಟರ್ನ್ ರಿಪ್ಲೈ ಕೊಡ್ತಾರೆ. ಈ ಮೂರು ಕ್ಯಾಟಗರಿನೇ ಫಿಮೇಲ್ಸ್ ಸೆಂಟ್ರಿಕ್ ಫಿಲಿಮ್ಸ್ ಅಂತ. ನೈನಾ ಅದಿಲ್ಲ, ನೈನಾ ಒಂದು ಹ್ಯೂಮನ್ ಬೀಯಿಂಗ್, ಹುಡುಗಿ ಅಂದರೆ ವುಮನ್ ಅಂದರೆ ಒಂದು ಹ್ಯೂಮನ್ ಬೀಯಿಂಗ್, ಮೆನ್ ಥರ ವುಮನು, ಇಬ್ಬರಕ್ಕೂ ಏನು ಸ್ಪೆಷಾಲಿಟಿ ಇಲ್ಲ, ಇಬ್ಬರು ಕ್ಯಾಟಗರಿ ಹ್ಯೂಮನ್ ಬೀಯಿಂಗ್ ಅಂತ ಹೇಳೋದು ಮೂವಿ ನೈನಾ. ಇಲ್ಲ ನಾನು ಸ್ವಲ್ಪ ಈ ಡೈಲಾಗ್ ಇದು ಬ್ಯಾಡ್ ವರ್ಡ್ ಹೇಳೋದು, ಬ್ಯಾಡ್ ವರ್ಡ್ ಹುಡುಗಿಗಳು ಹೇಳಿದೇನಾ ಪೀಪಲ್ ಆಕ್ಸೆಪ್ಟ್ ಮಾಡಲ್ಲ, ನಂದ ನಯನಾ ಈ ಥರನೇ. ಅವ್ರಿಗೆ ಅಷ್ಟೊಂದು ಕನ್ಫರ್ಮೇಷನ್ ಇತ್ತು ಅವ್ರ ಕ್ಯಾರೆಕ್ಟರ್ ಮೇಲೆ, ಅವ್ರ ಸ್ಟೋರಿ ಮೇಲೆ, ಅವ್ರ ಡೈಲಾಗ್ ಮೇಲೆ, ಕಾಸ್ಟ್ಯೂಮ್ ಮೇಲೆ, ಹೇರ್ ಸ್ಟೈಲ್ ಮೇಲೆ. ಅದು ನಯನಾಗೆ ಮಾತ್ರ ಇಲ್ಲ, ಈಚ್ ಕ್ಯಾರೆಕ್ಟರ್ ಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಇತ್ತು. ಆ ಕಾನ್ಫಿಡೆನ್ಸ್ ನನಗೆ ನಂದು ಕೆಲಸ ತುಂಬ ಈಸಿ ಹಾಕಿಕೊಟ್ಟಿದೆ. ವುಮೆನ್ಸ್ ಡೇಗೆ ವರ್ಲ್ಡಲ್ಲಿರೋದ ಎಲ್ಲ ವುಮೆನ್ಸ್ಗೂ ಮತ್ತು ವುಮೆನ್ ಅವರ ಇಮೋಷನ್ಸನ್ನು ಸಪೋರ್ಟ್ ಮಾಡಿದ ಎಲ್ಲ ಮೆನ್ನಿಗೂ ನಾನು ನಂದು ಮೂವಿ ನಯನಾ ಡೆಡಿಕೇಟ್ ಮಾಡ್ತಾರೆ ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್, ನಾವು ವುಮೆನ್ ನಂದು ಒಂದು ನನ್ನ ಕಡೆಯಿಂದ ನಾನು ಏನು ಹೇಳಬೇಕಂತ, ನಾವು ಎಲ್ಲರೂ ಅಥವಾ ನನ್ನ ಸಪೋರ್ಟ್ ಮಾಡು, ನಮಗೆ ಸಪೋರ್ಟ್ ಬೇಕು, ನಮ್ಮ ವಿತೌಟ್ ಮೆನ್ ಸಪೋರ್ಟ್ ವಿ ಕಾಂಟ್ ಡೂ ದಿಸ್ ಅಂದ ಆ್ಯಟಿಟ್ಯೂಡ್ ನಮಗೆ ಬೇಡ. ನಾವೇ ಪವರ್ ಹೌಸ್, ನಾವೇ ಕ್ರಿಯೇಟರ್ಸ್. ಸೊ ಅದು ಥಿಂಕ್ ಮಾಡಿ ಮೆನ್ ಸಪೋರ್ಟ್ ನಮಗೆ ಬೇಡ, ಇದೆಯಿಂದ ಚೆನ್ನಾಗಿದೆ, ಸೂಪರ್ ಪವರ್, ನಾವು ಸೂಪರ್ ಪವರ್ ಆಗುತ್ತೆ. ಇಲ್ಲಾಂದರೆ ಕೂಡ ನಮ್ಮ ಹತ್ರ ಪವರ್ ಇದೆ, ಅದು ಸೆಲ್ಫಾಗಿ ಯೂಸ್ ಮಾಡಿ ನಮ್ಮನ್ನೇ ನಾವೇ ಪುಷ್ ಮಾಡಿ ಆಚೆ ಬನ್ನಿ, ಎಲ್ಲರೂ ನಮ್ಮನ್ನು ಲಿಸನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರ ಮೆನ್ನಿನ ಆಲ್ ಮೆನ್ ರಾಂಗ್, ಅವರು ಸಪೋರ್ಟ್ ಮಾಡಲ್ಲ, ಅವರು ನಮ್ಮನ್ನು ಅಬ್ಯೂಸ್ ಮಾಡ್ತಾರೆ, ಅದು ಬೇಡ. ನಿಮ್ಮ ಹತ್ರ ಇದೆ ಪವರ್, ಅದು ಯೂಸ್ ಮಾಡಿ.
ಅಂತ ನಾನು ಹೇಳೋದು. ಇದು ನಂದೊಂದು ಪರ್ಸನಲ್ ಸಜೆಷನ್, ನಾನೇ ಆ ಥರ ನಾನು ಸಪೋರ್ಟ್ ಕೇಳೋದಕ್ಕಿಂತ ನಾನೇ ನನ್ನ ಪುಷ್ ಮಾಡೋದು. ಸೊ ಅದು ನಾನು ನನ್ನ ಆಲ್ ವಿಮೆನ್ ಫ್ರೆಂಡ್ಸ್ ಇನ್ ದ ವರ್ಲ್ಡ್ಗೆ ಶೇರ್ ಮಾಡೋದು ಅಷ್ಟೇ, ಶೇರಿಂಗ್ ಪಾಸಿಟಿವಿಟಿ.